योगेन चित्तस्य पदेन वाचां मलं शरीरस्य च वैद्यकेन योपाकरोक्तं प्रवरं मुनीनां पतञ्जलिं प्राञ्जलिरानतोऽस्मि। ಎಲ್ಲರಿಗೂ ನಮಸ್ಕಾರ, ಬಸವಯೋಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೃಷ್ಟಿ. ಹಿಂದಿನ ಸಂಚಿಕೆಯಲ್ಲಿ ಫಸ್ಟ್ ಟ್ರೈಮಿಸ್ಟರ್ ಆಫ್ ಪ್ರೆಗ್ನೆನ್ಸಿ ಅಂದರೆ 1-3 ತಿಂಗಳು ಪ್ರೆಗ್ನೆನ್ಸಿ ಟೈಮಲ್ಲಿ ಯಾವ್ಯಾವ ಆಸನ ಮಾಡ್ಬೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಸೊ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಸೆಕೆಂಡ್ ಟ್ರೈಮಿಸ್ಟರ್ ಅಂದರೆ 4-6 ತಿಂಗಳು ಪ್ರೆಗ್ನೆನ್ಸಿನಲ್ಲಿ ಯಾವ್ಯಾವ ಆಸನ ಮಾಡ್ಬೋದು ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತಿದ್ದೀನಿ. ಸೊ ಈ ಆಸನದಲ್ಲಿ ನೀವು ಜಾಸ್ತಿ ಅಭ್ಯಾಸಗಳನ್ನ ಮಾಡ್ಬೋದು. ಈ ಪಿರಿಯಡಲ್ಲಿ ಜಾಸ್ತಿ ಕಾಂಪ್ಲಿಕೇಶನ್ಸ್ ಇರೋದಿಲ್ಲ, ಮತ್ತು ತುಂಬ ಜಾಸ್ತಿ ಸ್ಟ್ರೆಚಿಂಗ್ಸ್ ಅಲ್ಲ, ಸ್ವಲ್ಪ ಸ್ಟ್ರೆಚಿಂಗ್ಸ್ನೆಲ್ಲನೂ ನೀವು ಅಭ್ಯಾಸ ಮಾಡ್ಬೋದು. ಸೊ ನಿಂತ್ಕೊಂಡು ಮಾಡುವಂಥ ಆಸನದಲ್ಲಿ ಮೊದಲನೇ ಆಸನ ಅರ್ಧಕಟಿ ಚಕ್ರಾಸನ. ಇದು ಕೂಡ ಸ್ಥಿತಿ ಪೊಸಿಷನಿಗೆ ಬರಬೇಕು. ಸೊ ಕಾಲುಗಳೊಟ್ಟಿಗೆ, ಕೈಗಳ ದೇಹದ ಪಕ್ಕದಲ್ಲಿ. ಈಗ ನಿಧಾನವಾಗಿ ಉಸಿರನ್ನ ತಗೊಳ್ತಾ ನಿಮ್ಮ ಕೈನ ಭುಜದ ಎತ್ತರವರೆಗೆ ಚಾಚಬೇಕು. ಹೀಗೆ ಉಸಿರನ್ನ ಬಿಡ್ತಾ ನಿಮ್ಮ ಕೈನ ಮೇಲ್ಮುಖವಾಗಿ ಮಾಡಬೇಕು. ಈಗ ನಿಧಾನವಾಗಿ ಮತ್ತೆ ಕೈನ ಮೇಲೆ ಕೆತ್ತಬೇಕು. ಹೀಗೆ ಮೇಲ್ ಮಾಡಿ, ಸ್ವಲ್ಪ ಸ್ಟ್ರೆಚ್ ಮಾಡಿ, ನಿಧಾನವಾಗಿ ಉಸಿರನ್ನ ಬಿಡ್ತಾ ಸೈಡ್ಗೆ ಬೆಂಡ್ ಆಗಬೇಕು. ಎಷ್ಟಾಗುತ್ತೋ ಅಷ್ಟು ಬೆಂಡ್ ಮಾಡಿ ನಿಮ್ಮ ಹೊಟ್ಟೆ ಭಾಗದ ಸೈಡಲ್ಲಿ ಆಗುವಂಥ ಸ್ಟ್ರೆಚ್ಚನ್ನ ಗಮನಿಸಬೇಕು. ನಿಧಾನವಾಗಿ ಉಸಿರನ್ನ ತಗೊಳ್ತಾ ಮೇಲಿಗೆ ಬನ್ನಿ, ಉಸಿರನ್ನ ಬಿಡ್ತಾ ಕೈನ ಕೆಳಗೆ ಮಾಡಬೇಕು. ಸೊ ಇದು ಬಂದು ಅರ್ಧ ಚಕ್ರಾಸನ. ಈಗ ಒಂದು ಸೈಡ್ ಹೇಗೆ ಮಾಡೋದು ಅಂತ ನೋಡ್ಕೊಂಡಿದ್ರ, ಮತ್ತೊಂದು ಸೈಡ್ ಸಹ ಇದನ್ನೇ ಅಭ್ಯಾಸ ಮಾಡಬೇಕು. ನೋಡ್ಕೊಳ್ಳಿ, ಮೊದಲನೇದಾಗಿ ಸ್ಥಿತಿಗೆ ಬರಬೇಕು. ಕಾಲುಗಳೊಟ್ಟಿಗೆ, ಕೈಗಳು ದೇಹದ ಪಕ್ಕದಲ್ಲಿ, ಬೆನ್ನು ಮತ್ತು ಕತ್ತು ನೇರವಾಗಿರಬೇಕು. ಈಗ ನಿಧಾನವಾಗಿ ಉಸಿರನ್ನ ತಗೊಳ್ತಾ ನಿಮ್ಮ ಎಡಗೈನ ಭುಜದ ಎತ್ತರವರೆಗೂ ನೇರವಾಗಿ ಚಾಚಬೇಕು. ಉಸಿರನ್ನ ಬಿಡ್ತಾ ಕೈನ ಮೇಲ್ಮುಖವಾಗಿ ಮಾಡಿ, ಮತ್ತೆ ಉಸಿರನ್ನ ತಗೊಳ್ತಾ ಕೈನ ಮೇಲೆ ಕೆತ್ತಬೇಕು. ಸ್ವಲ್ಪ ಮೇಲಕ್ಕೆ ಸ್ಟ್ರೆಚ್ ಮಾಡಿ ಉಸಿರನ್ನ ಬಿಡ್ತಾ ಬಲಗಡೆಗೆ ಬೆಂಡ್ ಮಾಡಬೇಕು. ನಿಮ್ಮ ಹೊಟ್ಟೆ ಭಾಗದಲ್ಲಿ ಆಗೋ ಸ್ಟ್ರೆಚ್ಚನ್ನ ಗಮನಿಸಬೇಕು, ಮತ್ತು ಈ ಪೊಸಿಷನ್ನಲ್ಲಿ 5-10 ಸೆಕೆಂಡ್ ಮೇಂಟೈನ್ ಮಾಡಬೇಕು. ಈಗ ನಿಧಾನವಾಗಿ ಉಸಿರನ್ನ ತಗೊಳ್ತಾ ಮೇಲಕ್ಕೆ ಬನ್ನಿ, ಉಸಿರನ್ನ ಬಿಡ್ತಾ ಕೈನ ಕೆಳಗಿಳಿಸ್ಬೇಕು. ಸ್ಥಿತಿಗೆ ಬಂದು ವಿಶ್ರಾಂತಿ. ಈ ಆಸನನ ಅಭ್ಯಾಸ ಮಾಡುವಾಗ ನಿಮ್ಮ ದೇಹದ ಹೊಟ್ಟೆ ಭಾಗದ ಸೈಡ್ಸಲ್ಲಿ ಸ್ಟ್ರೆಚ್ ಆಗುತ್ತೆ, ಅದನ್ನು ಗಮನಿಸಬೇಕು. ಸೊ ಇದರಿಂದಾಗಿ ನಿಮ್ಮ ಹೊಟ್ಟೆ ಭಾಗಕ್ಕೆ ಸಹ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ಮತ್ತು ಈ ಸೆಕೆಂಡ್ ಟ್ರೈಮಿಸ್ಟರಲ್ಲಿ ಕಾಮನ್ ಆಗಿ ಕಾಣಿಸುವಂಥ ಸಮಸ್ಯೆ ಅಂದರೆ ಆ್ಯಸಿಡಿಟಿ, ಗ್ಯಾಸ್ಟ್ರೈಟಿಸ್. ಹೊಟ್ಟೆನಲ್ಲಿ ಉರಿ ಬರೋವಂಥದ್ದು, ಅಥವಾ ಉಳಿ ತೆಗೆ ಬರೋವಂಥದ್ದು, ತಿಂದಿ ಜೀರ್ಣ ಆಗದೇ ಇರೋವಂಥದ್ದು, ಈ ಥರ ಬಹಳಷ್ಟು ಸಮಸ್ಯೆಗಳಿರುತ್ತೆ. ಸೊ ಈ ಅಭ್ಯಾಸನ ಮಾಡೋದ್ರಿಂದಾಗಿ ನಿಮ್ಮ ಡೈಜೆಷನ್ ಇಂಪ್ರೂವ್ ಆಗುತ್ತೆ, ಮತ್ತು ನಿಮ್ಮ ಆಸಿಡಿಟಿ ಕಮ್ಮಿ ಆಗ್ತಾ ಹೋಗುತ್ತೆ. ಮತ್ತು ಇದು ತುಂಬ ಸಿಂಪಲ್ ಆಗಿರೋ ಆಸನ ಆಗಿರೋದ್ರಿಂದಾಗಿ ನೀವು ಈ ಆಸನನ ರೆಗ್ಯುಲರ್ ಆಗಿ ಅಭ್ಯಾಸ ಮಾಡ್ಬೋದು. ಸೊ ಮತ್ತೊಂದು ಆಸನನ ನಿಂತ್ಕೊಂಡು ಮಾಡೋದು ತೋರಿಸ್ತಾ ಇದ್ದೀನಿ. ಅದು ಬಂದು ತಾಡಾಸನ ಅಥವಾ ಹಸ್ತ ಉತ್ಥಾನಾಸನ. ಹೇಗೆ ಅಂತ ನೋಡ್ಕೊಳ್ಳಿ. ಸೇಮ್, ಮೊದಲಿಗೆ ಸ್ಥಿತಿಗೆ ಬರಬೇಕು. ಮತ್ತೊಂದು ಹೇಳಬೇಕು, ಈ ಆಸನನ ಬೇರೆ ಟೈಮಲ್ಲಿ ಹಿಂಡಿನ ಎದ್ಬಿಟ್ಟು ಮಾಡ್ತಾರೆ, ಅಂದರೆ ಕೈಗಳನ್ನ ಮೇಲಕ್ಕೆ ತೊಗೊಂಡು ಹೋಗ್ತಾ ಕಾಲನ್ನ ಸಹ ಮೇಲಕ್ಕೆ ಮಾಡ್ತಾರೆ, ಹಿಂಡಿನ ಸಹ ಮೇಲಕ್ಕೆ ಮಾಡ್ತಾರೆ. ಸೊ ಪ್ರೆಗ್ನೆನ್ಸಿ ಟೈಮಲ್ಲಿ ನೀವು ಹೀಲ್ನ ಮೇಲ್ ಮಾಡೋ ಅಂಥ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ನಿಮ್ಮ ಕೈನ ಮೇಲಕ್ಕೆ ಎತ್ತಿ ನಿಮ್ಮ ಬೆನ್ನನ್ನು ಸ್ಟ್ರೆಚ್ ಕೊಟ್ಟರೆ ಅಷ್ಟು ಸಾಕಾಗಿರುತ್ತೆ, ಕಾಲನ್ನ ಮೇಲ್ ಮಾಡೋವಂಥ ಅವಶ್ಯಕತೆ ಇರೋದಿಲ್ಲ. ಇನ್ ಕೇಸ್ ನಿಮಗೆ ಬ್ಯಾಲೆನ್ಸ್ ಸಿಗೋದಿಲ್ಲ, ಬ್ಯಾಲೆನ್ಸ್ ತಪ್ತೀರಾ ಅಂತ ಏನಾದರೂ ಆದರೆ ನೀವು ಗೋಡೆ ಸಪೋರ್ಟ್ನ ತೊಗೊಂಡು, ಅಂದರೆ ಗೋಡೆಗೆ ಹೊರಗೆ ಕೂಡ ಈ ಅಭ್ಯಾಸನ ಮಾಡ್ಬೋದು. ಸೊ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ. ಮೊದಲನೇದಾಗಿ ಸ್ಥಿತಿಲಿರಬೇಕು, ಕಾಲುಗಳೊಟ್ಟಿಗೆ, ಕೈಗಳು ದೇಹದ ಪಕ್ಕದಲ್ಲಿ.
ಈಗ ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನ ಇಂಟರ್ಲಾಕ್ ಮಾಡಬೇಕು. ಕೈಬೆರಳನ್ನ ಜೋಡಿಸಿ ನಿಧಾನವಾಗಿ ಕೈನ ಉಸಿರು ತಗೊಳ್ತಾ ಮೇಲಕ್ಕೆ ಸ್ಟ್ರೆಚ್ ಮಾಡಬೇಕು. ಆದಷ್ಟು ಕೈನ ಮೇಲಕ್ಕೆ ಸ್ಟ್ರೆಚ್ ಮಾಡಬೇಕು. ನಿಮ್ಮ ಹೊಟ್ಟೆ ಎದೆ ಈ ಭಾಗನ ಕೂಡ ಮೇಲಕ್ಕೆ ಸ್ಟ್ರೆಚ್ ಮಾಡಬೇಕು. 2 ಸೆಕೆಂಡ್ ಮೇಂಟೈನ್ ಮಾಡಿ ಮತ್ತೆ ನಿಧಾನವಾಗಿ ಉಸಿರನ್ನ ಬಿಡ್ತಾ ಕೆಳಗಿಳಿಸಿ. ಮತ್ತೆ ಉಸಿರನ್ನ ತಗೊಳ್ತಾ ಮೇಲಕ್ಕೆ ಸ್ಟ್ರೆಚ್ ಮಾಡಿ ಈ ರೀತಿಯಾಗಿ 5-10 ಕೌಂಟ್ ಮೇಂಟೈನ್ ಮಾಡಬೇಕು. ಮತ್ತೆ ನಿಧಾನವಾಗಿ ಉಸಿರನ್ನ ಬಿಡ್ತಾ ಕೆಳಗಿಳಿಸಿ. ಕೈಗಳನ್ನ ರಿಲೀಸ್ ಮಾಡಿ ಸ್ಥಿತಿಗೆ ಬಂದು ವಿಶ್ರಾಂತಿ. ಸೊ ಈ ಆಸನನ ಅಭ್ಯಾಸ ಮಾಡುವಾಗ ಕೂಡ ನಿಮ್ಮ ಹೊಟ್ಟೆ ಭಾಗದಲ್ಲಿ ಮತ್ತು ಎದೆ ಭಾಗದಲ್ಲಿ ಸ್ಟ್ರೆಚ್ ಆಗುತ್ತೆ. ಸೊ ಇದರಿಂದಾಗಿ ನೀವು ಆದಷ್ಟು ಹೆಚ್ಚಾಗಿ ಆಕ್ಸಿಜನ್ನ ತಗೊಳ್ತೀರ, ನಿಮ್ಮ ಪೂರ್ತಿ ದೇಹಕ್ಕೆ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ಅದರ ಜೊತೆಗೆ ನಿಮಗೆ ಬೆನ್ನೋವು ಅಥವಾ ಎಲ್ಲಾದರೂ ಮಸಲ್ ಸ್ಪ್ಯಾಸಮ್, ಮಸಲ್ ಕ್ಯಾಚ್ ಆ ಥರ ಏನಾದರೂ ಆಗಿದ್ರೆ ಸಹ ಇದರಿಂದ ಅದು ಕಮ್ಮಿ ಆಗುತ್ತೆ. ಇದನ್ನು ನೀವು ಪ್ರೆಗ್ನೆನ್ಸಿಯ 2nd trimesterಲ್ಲಿ ಅಭ್ಯಾಸ ಮಾಡ್ಬೋದು. ಇದನ್ನು 3rd trimesterಲ್ಲಿ ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು. ಇನ್ ಕೇಸ್ ನೀವು ಮುಂಚೆಯಿಂದನೂ ಯೋಗ ಅಭ್ಯಾಸ ಮಾಡ್ತಾ ಇದ್ದು ಇದು ಮಾಡೋದ್ರಿಂದ ಏನು ಸಮಸ್ಯೆ ಇಲ್ಲ ಅಂತ ಅಂದರೆ ನೀವು ಮಾಡ್ಬೋದು. ಇಲ್ಲ ಅಂತಂದರೆ ಫಸ್ಟ್ ಟೈಮ್ ಯೋಗ ಮಾಡ್ತಾ ಇದ್ದೀರಾ ಅಂತಂದರೆ ಈ 3rd trimesterಲ್ಲಿ ಇದನ್ನು ಮಾಡಬಾರ್ದು. ಸೊ ನೆಕ್ಸ್ಟ್ ನಾನು ನಿಮಗೆ ಮಲಿಕೊಂಡು ಯಾವ್ಯಾವ ಆಸನಗಳನ್ನ ಮಾಡ್ಬೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ಸೊ ಎಲ್ಲರೂ ನಿಧಾನವಾಗಿ ಶವಾಸನದಲ್ಲಿ ಮಲಗಿ. ಕೆಲವ್ರಿಗೆ ಶವಾಸನದಲ್ಲಿ ಮಲಗೋದು ಕಷ್ಟ ಆಗುತ್ತೆ, ಪೂರ್ತಿ ಬೆನ್ನ ಮೇಲೆ ಮಲಗೋದು. ಸೊ ಅಂಥವರು ಪಿಲ್ಲೋ ಸಪೋರ್ಟ್ ತೊಗೊಂಡು ಮಲಗ್ಬೋದು. ಸೊ ಇದರಲ್ಲಿ ನಾನು ತೋರಿಸ್ತಾ ಇರೋದು ಲಂಬಾ ಸ್ಟ್ರೆಚ್ ಅಂತ ಹೇಳಿ. ಸೊ ಮೊದಲನೇದಾಗಿ ಸ್ಥಿತಿಗೆ ಬರಬೇಕು, ಕಾಲುಗಳನ್ನ ಜೋಡಿಸಿ ಕೈ ದೇಹದ ಪಕ್ಕದಲ್ಲಿರಿಸ್ಬೇಕು. ನಿಧಾನವಾಗಿ ಎರಡೂ ಕೈಗಳನ್ನ ನಿಮ್ಮ ಭುಜತಂತ್ರ ಎತ್ತರಕ್ಕೆ ಸ್ಟ್ರೆಚ್ ಮಾಡಬೇಕು ಸೈಡ್ಸಲ್ಲಿ. ನಿಧಾನವಾಗಿ ನಿಮ್ಮ ಬಲಗಾಲನ್ನ ಮಂಡಿ ಹತ್ರ ಮಡಚಬೇಕು. ಈಗ ನಿಮ್ಮ ಎಡಗೈಯಿಂದ ಬಲಗಾಲನ್ನ ಈ ರೀತಿಯಾಗಿ ಸ್ಟ್ರೆಚ್ ಮಾಡಬೇಕು. ಮತ್ತು ನಿಮ್ಮ ತಲೆನ ಬಲಗಡೆಗೆ ಟರ್ನ್ ಮಾಡಬೇಕು. ನಿಧಾನವಾಗಿ ರಿಲೀಸ್ ಮಾಡಬೇಕು. ಈ ರೀತಿ ಮಾಡುವಾಗ ನಿಮ್ಮ ಕೈಲಿ ಎಷ್ಟು ಸ್ಟ್ರೆಚ್ ಮಾಡೋಕ್ಕಾಗುತ್ತೋ ಅಷ್ಟು ಮಾತ್ರ ಮಾಡಿ, ಜಾಸ್ತಿ ಸ್ಟ್ರೆಚ್ ಮಾಡೋಕ್ಕೆ ಹೋಗಬಾರ್ದು. ನಿಮ್ಮ ಬೆನ್ನಿನ ಭಾಗದಲ್ಲಿ ಇರೋ ಕ್ಯಾಚನ್ನು ಮತ್ತು ಏನು ಸ್ಟಿಫ್ನೆಸ್ ಇರುತ್ತೆ ಈ ಅಭ್ಯಾಸ ಮಾಡೋದ್ರಿಂದ ಕಮ್ಮಿ ಆಗ್ಬೋದು. ಸೊ ನಿಮಗೆ ಪೂರ್ತಿ ತಲೆನ ಆಪೋಸಿಟ್ ಡೈರೆಕ್ಷನ್ಗೆ ಟರ್ನ್ ಮಾಡೋದು ಕಷ್ಟ ಆಗುತ್ತೆ ಅಂತಂದರೆ ಮಧ್ಯದಲ್ಲೇ ಇರಿಸ್ಬೋದು. ಆದರೆ ಕಾಲನ್ನ ಮಾತ್ರ ಸ್ವಲ್ಪ ಮಾತ್ರವಾಗಿ ಹೀಗೆ ಸ್ಟ್ರೆಚ್ ಮಾಡಬೇಕು. ನಿಧಾನವಾಗಿ ಮಧ್ಯಕ್ಕೆ ಬಂದು ಬಲಗಾಲನ್ನ ನೇರವಾಗಿ ಚಾಚಿ ಸೇಮ್ ಎಡಗಾಲಲ್ಲಿ ಅಭ್ಯಾಸ ಮಾಡಬೇಕು. ಎಡಗಾಲನ್ನ ಮಡಚಿ ನಿಧಾನವಾಗಿ ಬಲಗೈಯಿಂದ ಈ ರೀತಿಯಾಗಿ ಪ್ರೆಸ್ ಮಾಡಬೇಕು ಮತ್ತು ಟ್ವಿಸ್ಟ್ ಮಾಡಬೇಕು. ನಿಧಾನವಾಗಿ ಮಧ್ಯಕ್ಕೆ ಬಂದು ಕಾಲನ್ನ ರಿಲೀಸ್ ಮಾಡಿ ಈ ರೀತಿಯಾಗಿ ಎರಡೂ ಸೈಡ್ ಅಭ್ಯಾಸ ಮಾಡ್ಬೋದು. ಸೇಮ್ ಎಡಗಡೆ ನಿಧಾನವಾಗಿ ಕಾಲನ್ನ ಸ್ಟ್ರೆಚ್ ಮಾಡಿ ಶವಾಸನದಲ್ಲಿ ವಿಶ್ರಾಂತಿ. ಇದು ಬಂದು ಲಂಬಾ ಸ್ಟ್ರೆಚ್ ಅಥವಾ ಬ್ಯಾಕ್ ಸ್ಟ್ರೆಚ್ ಹೇಗೆ ಮಾಡೋದು ಅಂತ. ಮತ್ತೊಂದು ಆಸನ ಇದು ಸೈಡ್ ವೈಸ್ ಮಲಗಿ ಮಾಡುವಂಥ ಆಸನ. ಎರಡು ಕಾಲುಗಳನ್ನ ಜೋಡಿಸಿ ನಿಧಾನವಾಗಿ ಸೈಡಲ್ಲಿ ಮಲಗಬೇಕು. ಈ ರೀತಿಯಾಗಿ ನೀವು ಕೈನ ನೇರವಾಗಿ ಚಾಚಿ ಸಹ ಅಭ್ಯಾಸ ಮಾಡ್ಬೋದು, ಅಥವಾ ಹೀಗೆ ನಿಮ್ಮ ತಲೆಗೆ ಸಪೋರ್ಟ್ನ ಕೂಡ ಕೊಡ್ಬೋದು. ಮತ್ತು ಇನ್ನೊಂದು ಕೈನ ನೀವು ದೇಹದ ಮುಂದೆ ಇರಿಸ್ಬೇಕು. ಸೊ ನಿಮಗೆ ಸೈಡಲ್ಲಿ ಮೇಂಟೈನ್ ಮಾಡೋದಕ್ಕೆ ಬ್ಯಾಲೆನ್ಸ್ ಇರಲಿ ಅಂತ ಅಂದ್ಬಿಟ್ಟು. ಈಗ ನಿಧಾನವಾಗಿ ಯಾವ ಕಾಲು ಮೇಲಿರುತ್ತೋ ಅದನ್ನು ಉಸಿರನ್ನ ತಗೊಳ್ತಾ ನೇರವಾಗಿ ಮೇಲಕ್ಕೆ ಎತ್ತಬೇಕು. ಈ ರೀತಿಯಾಗಿ ನಿಧಾನವಾಗಿ ಮೇಲಕ್ಕೆ ಎತ್ತಿ ನಿಧಾನವಾಗಿ ಉಸಿರನ್ನ ಬಿಡ್ತಾ ಕೆಳಗಿಳಿಸ್ಬೇಕು. ಉಸಿರನ್ನ ತಗೊಳ್ತಾ ನಿಧಾನವಾಗಿ ಮೇಲಕ್ಕೆ ಎತ್ತಬೇಕು. ಉಸಿರನ್ನ ಬಿಡ್ತಾ ನಿಧಾನವಾಗಿ ಕಾಲನ್ನ ಕೆಳಗಿಳಿಸ್ಬೇಕು. ಈ ಅಭ್ಯಾಸನ ಮಾಡೋದ್ರಿಂದಾಗಿ
ನಿಮ್ಮ ಕಾಲಲ್ಲಿ ಮತ್ತು ಪೆಲ್ವಿಕ್ ರೀಜನಲ್ಲಿ ಸ್ಟ್ರೆಚ್ ಆಗುತ್ತೆ ಮತ್ತು ಅಲ್ಲಿನ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ಸೊ ಆಗಲೇ ಹೇಳಿದ ಹಾಗೆ ಹಿಂದಿನ ಸಂಚಿಕೆಯಲ್ಲಿ ಸರ್ಕ್ಯುಲೇಷನ್ ಇಂಪ್ರೂವ್ ಆಗೋದ್ರಿಂದಾಗಿ ನಿಮ್ಮ ಡೆಲಿವರಿ ಟೈಮಲ್ಲಿ ಇದು ಬಹಳಾ ಉಪಯೋಗಕರವಾದದ್ದು. ಮತ್ತು ಸೆಕೆಂಡ್ ಟ್ರೈಮೆಸ್ಟ್ರಲ್ಲಿ ಎಸ್ಪೆಷಲಿ ಅಭ್ಯಾಸ ಮಾಡ್ಬೋದು, ಯಾಕಂದರೆ ಜಾಸ್ತಿ ಕಾಂಪ್ಲಿಕೇಷನ್ಸ್ ಇದರಲ್ಲಿ ಆಗೋದಿಲ್ಲ ಮತ್ತು ಆದಷ್ಟು ಹೆಚ್ಚಿನ ಅಭ್ಯಾಸಗಳನ್ನ ಈ ಟೈಮಲ್ಲಿ ಮಾಡ್ಬೋದು ಅದರಿಂದಾಗಿ. ಸೊ ಇದು ಬಂದು ಒಂದು ಕಾಲಲ್ಲಿ ಮಾಡಿದ್ದೀನಿ, ಸೇಮ್ ಇದನ್ನೇ ಮತ್ತೊಂದು ಕಾಲಲ್ಲಿ ಸಹ ಅಭ್ಯಾಸ ಮಾಡಬೇಕು. ಸೇಮ್ ನಾನು ಆಗಲೇ ಎಡಗಡೆ ಮಲಗಿದ್ದಿದ್ದು, ಈಗ ಬಲಗಡೆ ದೇಹದ ಮೇಲೆ ಮಲಗಿ ನಿಮ್ಮ ಎಡಗೈಯಿಂದ ನಿಮ್ಮ ಬಾಡಿಗೆ ಸಪೋರ್ಟ್ನ ತಗೊಳ್ಳಿ, ಬ್ಯಾಲೆನ್ಸ್ ಮಾಡಿ. ಈಗ ನಿಧಾನವಾಗಿ ನೀವು ಉಸಿರು ತಗೊಳ್ತಾ ಎಡಗಾಲನ್ನ ಮೇಲೆ ಕೆತ್ತಬೇಕು. ಉಸಿರನ್ನ ಬಿಡ್ತಾ ನಿಧಾನವಾಗಿ ಕೆಳಗಿಳಿಸ್ಬೇಕು. ಉಸಿರು ತಗೊಳ್ತಾ ನಿಧಾನವಾಗಿ ಕಾಲು ಮೇಲೆ ಮಾಡಬೇಕು. ಉಸಿರನ್ನ ಬಿಡ್ತಾ ನಿಧಾನವಾಗಿ ಕೆಳಗಿಳಿಸ್ಬೇಕು. ಈಗ ನಿಧಾನವಾಗಿ ಶವಾಸನದಲ್ಲಿ ಮಲಗಿ ಮತ್ತೆ ವಿಶ್ರಾಂತಿ. ಈ ಅಭ್ಯಾಸನ ಮಾಡುವಾಗ ಗಮನಿಸ್ಬೋದು ನಿಮ್ಮ ಹೊಟ್ಟೆಯ ಸೈಡ್ಸ್ನಲ್ಲಿ ಕೂಡ ಪ್ರೆಷರ್ ಸ್ವಲ್ಪ ಬೀಳುತ್ತೆ. ಇದರಿಂದಾಗಿ ನಿಮ್ಮ ಅಬ್ಡಾಮಿನಲ್ ರೀಜನಲ್ಲಿ ಸಹ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ಮತ್ತು ಈ ಅಭ್ಯಾಸನ ಮಾಡೋದ್ರಿಂದ ನಿಮಗೆ ಆ್ಯಸಿಡಿಟಿ ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆ ಏನಿರುತ್ತೆ ಅದು ಸಹ ಕ್ರಮೇಣವಾಗಿ ಕಮ್ಮಿ ಆಗ್ತಾ ಬರುತ್ತೆ. ಇದು ಬಂದು ನೀವು ಶವಾಸನದಲ್ಲಿ ಯಾವ ಆಸನ ಅಭ್ಯಾಸ ಮಾಡ್ಬೋದು ಅಂತ ಹೇಳಿ. ಈಗ ನಿಧಾನವಾಗಿ ಕೂತ್ಕೊಂಡು ದಂಡಾಸನಕ್ಕೆ ಬರಬೇಕು. ಕಾಲುಗಳನ್ನ ಜೋಡಿಸಿ ಬಲಗಡೆಯಿಂದ ಮೇಲಕ್ಕೆ ಬರಬೇಕು. ಇದೆರಡೂನು ಮಲ್ಕೊಂಡು ಮಾಡುವಂಥ ಆಸನ. ನೆಕ್ಸ್ಟ್ ನಾನು ದಂಡಾಸನ ಅಂದರೆ ಕೂತ್ಕೊಂಡು ಯಾವ್ಯಾವ ಆಸನನ ಮಾಡ್ಬೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ಮೊದಲನೇ ಆಸನ ಬಂದು ಉಷ್ಟ್ರಾಸನ. ಸೊ ಇದಕ್ಕೆ ವಜ್ರಾಸನಕ್ಕೆ ಬರಬೇಕು. ಅದಕ್ಕೆ ಮುಂಚೆ ಸಿಟ್ಟಿಂಗ್ ಸ್ಥಿತಿ ದಂಡಾಸನದಲ್ಲಿ ಕೂತ್ಕೊಳ್ಬೇಕು. ನಿಧಾನವಾಗಿ ಒಂದೊಂದೇ ಕಾಲನ್ನ ಮಡಚಬೇಕು. ವಜ್ರಾಸನಕ್ಕೆ ಬರಬೇಕು. ನಿಧಾನವಾಗಿ ನಿಮ್ಮ ಮಂಡಿ ಮೇಲೆ ನಿಂತ್ಕೊಳ್ಬೇಕು ಈ ರೀತಿಯಾಗಿ. ಈ ಅಭ್ಯಾಸನ ಮಾಡುವಾಗ ನಿಮಗೆ ಹೀಗೆ ಬ್ಯಾಲೆನ್ಸ್ ಮಾಡ್ಬೋದು ಅಂತಂದರೆ ಕಾಲುಗಳನ್ನ ಒಟ್ಟಿಗೆ ಇಟ್ಟು ಸಹ ಅಭ್ಯಾಸ ಮಾಡ್ಬೋದು. ಕಷ್ಟ ಆಗುತ್ತೆ ಅಂದರೆ ನಿಮ್ಮ ಕಾಲುಗಳ ಮಧ್ಯೆ ಸ್ವಲ್ಪ ಗ್ಯಾಪ್ನ ಕೊಟ್ಟು ಸಹ ಅಭ್ಯಾಸ ಮಾಡ್ಬೋದು. ಪ್ರೆಗ್ನೆನ್ಸಿ ಟೈಮಲ್ಲಿ ಎಸ್ಪೆಷಲಿ ಗ್ಯಾಪ್ ಕೊಟ್ಟರೆ ಒಳ್ಳೆಯದು ಅಂತ ಹೇಳ್ತೀವಿ. ಈಗ ನಿಧಾನವಾಗಿ ಈ ಪೊಸಿಷನ್ಗೆ ಬಂದಮೇಲೆ ನಿಮ್ಮ ಎರಡು ಕೈನ ನಿಮ್ಮ ಬೆನ್ನಿನ ಮೇಲೆ ಇರಿಸ್ಬೇಕು. ನಿಧಾನವಾಗಿ ಉಸಿರನ್ನ ತಗೊಳ್ತಾ ಹಿಂದಕ್ಕೆ ಬೆಂಡ್ ಆಗಬೇಕು ಈ ರೀತಿಯಾಗಿ. ನಿಧಾನವಾಗಿ ಉಸಿರು ಬಿಡ್ತಾ ಮೇಲಕ್ಕೆ ಬರಬೇಕು. ಉಸಿರನ್ನ ತಗೊಳ್ತಾ ಹಿಂದಕ್ಕೆ ಬೆಂಡ್ ಆಗಬೇಕು. ಉಸಿರನ್ನ ಬಿಡ್ತಾ ನೇರವಾಗಿ ಬರಬೇಕು. ನಿಧಾನವಾಗಿ ವಜ್ರಾಸನ ಬನ್ನಿ. ಈ ಅಭ್ಯಾಸನ ಮಾಡುವಾಗ ಕೂಡ ನಿಮಗೆ ಜಾಸ್ತಿ ಸ್ಟ್ರೆಚ್ ಆಗ್ತಾ ಇದೆ, ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತಂದರೆ ನೀವು ಇದನ್ನು ಅವಾಯ್ಡ್ ಮಾಡ್ಬೋದು. ಇಲ್ಲ ಆಗುತ್ತೆ ಜಾಸ್ತಿ ಪೇನ್ ಏನು ಆಗ್ತಿಲ್ಲ ಅಂತಂದರೆ ಈ ಅಭ್ಯಾಸನ ಕಂಟಿನ್ಯೂ ಮಾಡ್ಬೋದು. ಮತ್ತು ಲೈಟಾಗಿ ಬೇಕಂದರೆ ಹಿಂದಕ್ಕೆ ಎಲ್ಲರೂ ಸಹ ಬೆಂಡ್ ಮಾಡೋದನ್ನು ಅಭ್ಯಾಸ ಮಾಡ್ಬೋದು. ತುಂಬ ಟೈಮಿಂದ ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಅಂತಂದರೆ ಹಿಂದಕ್ಕೆ ಕಂಪ್ಲೀಟಾಗಿ ಬೆಂಡ್ ಆಗ್ಬೋದು. ಮತ್ತೊಂದು ಸಲ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಿಧಾನವಾಗಿ ನಿಮ್ಮ ಕಾಲುಗಳ ಮೇಲೆ ನಿಂತ್ಕೊಳ್ಬೇಕು. ಕಾಲುಗಳು ಒಟ್ಟಿಗೆ ಆಗುತ್ತೆ ಅಂದರೆ ಹೀಗೆ ಸಹ ಅಭ್ಯಾಸ ಮಾಡ್ಬೋದು, ಇಲ್ಲಾಂದರೆ ಸಪ್ರೇಟ್ ಇಟ್ಟು ಸಹ ಅಭ್ಯಾಸ ಮಾಡ್ಬೋದು. ನಿಧಾನವಾಗಿ ನಿಮ್ಮ ಕೈಗಳನ್ನ ಬೆನ್ನ ಮೇಲೆ ಇರಿಸಿ ಉಸಿರನ್ನ ತಗೊಳ್ತಾ ಹಿಂದಕ್ಕೆ ಬೆಂಡ್ ಆಗಬೇಕು. ಉಸಿರನ್ನ ಬಿಡ್ತಾ ನಿಧಾನವಾಗಿ ಮೇಲಕ್ಕೆ ಬನ್ನಿ. ಉಸಿರನ್ನ ತಗೊಳ್ತಾ ಹಿಂದಕ್ಕೆ ಬೆಂಡಾಗಿ ಉಸಿರನ್ನ ಬಿಡ್ತಾ ಮೇಲಕ್ಕೆ ಬರಬೇಕು. ಮತ್ತು ಈ ಅಭ್ಯಾಸನ ನೀವು ಮೇಂಟೆನೆನ್ಸ್ ಕೂಡ ಮಾಡ್ಬೋದು. 5-10 ಕೌಂಟ್ಸ್ ಹಿಂದಕ್ಕೆ ಬೆಂಡಾಗಿ 5-10 ಕೌಂಟ್ವರೆಗೂ ಮೇಂಟೈನ್ ಮಾಡ್ಬೋದು.
ನಿಧಾನವಾಗಿ ವಜ್ರಾಸನಕ್ಕೆ ಬಂದು ದಂಡಾಸನದಲ್ಲಿ ವಿಶ್ರಾಂತಿ ಸ್ಥಿತಿ ಮತ್ತು ವಿಶ್ರಾಂತಿ. ನಾವು ಸೆಕೆಂಡ್ ಮತ್ತು ಥರ್ಡ್ ಟ್ರೈಮೆಸ್ಟರಲ್ಲಿ ಉಲ್ಟಾ ಮಲಗಿ ಮಾಡುವಂಥದ್ದು ಅಂದರೆ ಹೊಟ್ಟೆ ಮೇಲೆ ಮಲಗಿ ಮಾಡುವಂಥ ಆಸನಗಳನ್ನ ಅವಾಯ್ಡ್ ಮಾಡಬೇಕು ಅಂತ ಹೇಳ್ತೀವಿ. ಯಾಕೆಂದರೆ ಹೊಟ್ಟೆ ಮೇಲೆ ಪ್ರೆಷರ್ ಜಾಸ್ತಿ ಬೀಳೋದ್ರಿಂದಾಗಿ ಈ ಆಸನಗಳನ್ನ ಅಭ್ಯಾಸ ಮಾಡಬಾರ್ದು. ಸೊ ಮತ್ತೊಂದು ಆಸನ ಕೂತ್ಕೊಂಡು ಯಾವ್ದು ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದು ಬಂದು ವಕ್ರಾಸನ. ಸೊ ಇದು ಸಹ ದಂಡಾಸನಕ್ಕೆ ಬರಬೇಕು, ಸ್ಥಿತಿಗೆ, ಕಾಲುಗಳೊಟ್ಟಿಗೆ, ಕೈಗಳ ದೇಹದ ಪಕ್ಕದಲ್ಲಿ. ಈಗ ನಿಧಾನವಾಗಿ ನಿಮ್ಮ ಬಲಗಾಲನ್ನ ಮಡಚಿ ಎಡ ಮಂಡಿ ಪಕ್ಕದಲ್ಲಿಡಬೇಕು, ಮತ್ತು ನಿಮ್ಮ ಬಲಗೈನ ಹಿಂದೆ ಬೆನ್ನ ಹತ್ರ ಇಡಬೇಕು ಸಪೋರ್ಟ್ಗೆ. ಈ ರೀತಿಯಾಗಿ ವಕ್ರಾಸನದಲ್ಲಿ ನಿಮ್ಮ ಎಡಗೈನ ಕ್ರಾಸ್ ಮಾಡಿ ಈ ರೀತಿಯಾಗಿ ಕಾಲನ್ನ ಹಿಡ್ಕೊಳ್ಬೇಕು. ಬಟ್ ಪ್ರೆಗ್ನೆನ್ಸಿ ಟೈಮಲ್ಲಿ ಹೀಗೆ ಪೂರ್ತಿ ಕ್ರಾಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ಕೈಯಿಂದ ಕಾಲನ್ನ ಪ್ರೆಸ್ ಮಾಡ್ತಾ ಹಿಂದಕ್ಕೆ ಟರ್ನ್ ಆದರೆ ಸಾಕು. ಈ ರೀತಿಯಾಗಿ ಕೈಯಿಂದ ಮಂಡಿನ ಪ್ರೆಸ್ ಮಾಡ್ತಾ ನಿಧಾನವಾಗಿ ಹಿಂದಕ್ಕೆ ಟರ್ನ್ ಆಗಬೇಕು. ನಿಧಾನವಾಗಿ ರಿಲೀಸ್ ಮಾಡಬೇಕು. ಕಾಲುಗಳನ್ನ ನೀರ್ವಾಗಿ ಚಾಚಿ ಸೇಮ್ ಅಭ್ಯಾಸ ಮತ್ತೊಂದು ಕಾಲಲ್ಲಿ. ಎಡಗಾಲನ್ನ ಮಡಚಿ ಎಡಗೈನ ಹಿಂದೆ ಸಪೋರ್ಟಿಗೆ ತಗೊಳ್ಬೇಕು. ನಿಮ್ಮ ಬಲಗೈಯಿಂದ ಮಂಡಿನ ಪ್ರೆಸ್ ಮಾಡ್ತಾ ಹಿಂದಕ್ಕೆ ಟರ್ನ್ ಆಗಬೇಕು. ನಿಧಾನವಾಗಿ ರಿಲೀಸ್ ಮಾಡಬೇಕು. ಕಾಲುಗಳನ್ನ ನೀರ್ವಾಗಿ ಚಾಚಿ ವಿಶ್ರಾಂತಿ ಮತ್ತೊಂದು ಆಸನ ಈ ಟೈಮಲ್ಲಿ ಅಭ್ಯಾಸ ಮಾಡ್ಬೋದು. ಅದು ಬಂದು ವಜ್ರಾಸನ. ಸೊ ನಿಧಾನವಾಗಿ ಕಾಲುಗಳನ್ನ ಜೋಡಿಸಿ ದಂಡಾಸನಕ್ಕೆ ಬನ್ನಿ. ಒಂದೊಂದೇ ಕಾಲನ್ನ ಮಡಚಿ ನಿಮ್ಮ ಕಾಲಿನ ಹಿಂಡಿ ಮೇಲೆ ಕೂತ್ಕೊಳ್ಬೇಕು. ವಜ್ರಾಸನ ಮಾಡೋದು ಬಹಳನೆ ಉಪಯೋಗಕರ. ಯಾಕೆಂದರೆ ನಾನು ಆಗಲೇ ತಿಳಿಸಿದ ಹಾಗೆ ಸೆಕೆಂಡ್ ಟ್ರೈಮೆಸ್ಟರಲ್ಲಿ ಆ್ಯಸಿಡಿಟಿ, ಗ್ಯಾಸ್ಟ್ರೈಟಿಸ್, ಉಳಿ ತೇಗು ಬರುವಂಥದ್ದು ಇದೆಲ್ಲ ಜಾಸ್ತಿ ಇರುತ್ತೆ. ಸೊ ಈ ಅಭ್ಯಾಸ ಮಾಡೋದ್ರಿಂದಾಗಿ ನಿಮ್ಮ ಆ್ಯಸಿಡಿಟಿ ಬಹಳನೆ ಕಮ್ಮಿ ಆಗುತ್ತೆ. ಮತ್ತು ಈ ಆಸನದಲ್ಲಿ ಕೂತಾಗ ಆಟೋಮ್ಯಾಟಿಕಲಿ ನಿಮ್ಮ ಬೆನ್ನು ಅಂದರೆ ಸ್ಪೈನ್ ಸ್ಟ್ರೈಟ್ ಆಗುತ್ತೆ. ಆದ್ದರಿಂದಾಗಿ ನಿಮಗೆ ಬೆನ್ನು ಸಹ ಕಮ್ಮಿ ಆಗುತ್ತೆ ಮತ್ತು ಬೆನ್ನು ಸ್ಟ್ರೆಂಥನ್ ಆಗುತ್ತೆ. ರೀತಿ ಆಸನದಲ್ಲಿ ಕೂತು ವಜ್ರಾಸನದಲ್ಲಿ ಕೂತು ನೀವು ಪ್ರಾಣಾಯಾಮನ ಅಭ್ಯಾಸ ಮಾಡ್ಬೋದು. ಮತ್ತು ಈ ಆಸನನ ಪರ್ಟಿಕ್ಯುಲರ್ಲಿ ನೀವು ಊಟ ಆದಮೇಲೆ ಸಹ ಅಭ್ಯಾಸ ಮಾಡ್ಬೋದು. ಊಟ ಆದಮೇಲೆ ಮಾಡೋದ್ರಿಂದ ನಿಮಗೆ ಗ್ಯಾಸಸ್ ಏನೇನು ಆಗುತ್ತೆ ಅಥವಾ ಆ್ಯಸಿಡ್ ಏನು ಪ್ರೊಡ್ಯೂಸ್ ಆಗುತ್ತೆ ಅದು ಕಮ್ಮಿ ಆಗುತ್ತೆ, ಆ್ಯಸಿಡಿಟಿ ಕಮ್ಮಿ ಆಗ್ತಾ ಹೋಗುತ್ತೆ. ಆದ್ದರಿಂದಾಗಿ ಊಟ ಆದಮೇಲೆ ಮಾಡುವಂಥ ಏಕೈಕ ಆಸನ ಬಂದು ವಜ್ರಾಸನ. ಇದನ್ನು ಸಹ ನೀವು ರೆಗ್ಯುಲರಾಗಿ ಅಭ್ಯಾಸ ಮಾಡ್ಬೋದು. ಮತ್ತು ಈ ಆಸನದಲ್ಲಿ 5 to 10 minutes ನೀವು ಕೂತ್ಕೊಳ್ಬೋದು. ನಿಮ್ಗೆ ಇನ್ ಕೇಸ್ ಮಂಡಿ ನೋವಿದ್ದರೆ ಅಥವಾ ಈ ಥರ ಕೂತ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತಂದರೆ ನೀವು ಕಾಲು ಕೆಳಗೆ ದಿಂಬನ್ನು ಇಟ್ಟು ಅಭ್ಯಾಸ ಮಾಡ್ಬೋದು. ಜಾಸ್ತಿ ಹೊತ್ತು ಕೂತ್ಕೊಳ್ಳೋಕ್ಕಾಗಲ್ಲ ಅಂತಂದರೆ ಜಸ್ಟ್ 1 minute 30 seconds ಹೀಗೆ ಕೌನ್ಸ್ನ ಮಾಡಿಕ್ಕೆ ಸಹ ಅಭ್ಯಾಸ ಮಾಡ್ಬೋದು. ನಿಧಾನವಾಗಿ ಕಾಲನ್ನ ಸ್ಟ್ರೆಚ್ ಮಾಡಿ ವಿಶ್ರಾಂತಿ. ಇದಿಷ್ಟು ಬಂದುಬಿಟ್ಟು ನೀವು ಪ್ರೆಗ್ನೆನ್ಸಿನಲ್ಲಿ ಯಾವ್ಯಾವ ಆಸನ ಮಾಡ್ಬೋದು ಅಂತ ಅಂದ್ಬಿಟ್ಟು, ಎಸ್ಪೆಷಲಿ ಸೆಕೆಂಡ್ ಟ್ರೈಮೆಸ್ಟ್ರಲ್ಲಿ ಯಾವ್ದ್ಯಾವ್ದು ಮಾಡ್ಬೋದು ಅಂತ. ಇದನ್ನು ಏನು ಬೇರೆ ಕಾಂಪ್ಲಿಕೇಶನ್ಸ್ ಇಲ್ಲ ಅಂತಂದರೆ ರೆಗ್ಯುಲರಾಗಿ ಅಭ್ಯಾಸ ಮಾಡ್ಬೋದು. ಮತ್ತು ನಿಮಗೆ ಬೇರೆ ಥರದ ಸಮಸ್ಯೆ ಇನ್ನೇನು ಶುರು ಆಗ್ಬೋದು, ನೀವು ಜಾಸ್ತಿ ವೆಯ್ಟ್ ಇದ್ದೀರಾ ಅದರಿಂದಾಗಿ ನಿಮಗೆ ಡಾಕ್ಟರ್ ಏನಾದರೂ ಎಕ್ಸಸೈಸ್ ಮಾಡಬೇಕು ಅಂತ ಹೇಳಿದರೆ ಈ ಆಸನಗಳನ್ನ ಅಭ್ಯಾಸ ಮಾಡ್ಬೋದು. ಮತ್ತು 3 trimesters ಸಹ ನೀವು ವಾಕಿಂಗ್ ಮಾಡ್ಬೋದು. ಸೊ ಬೆಳಗ್ಗೆ ಅಥವಾ ಸಂಜೆ ಟೈಮಲ್ಲಿ 1.5-2 hours ಈ ರೀತಿ ವಾಕಿಂಗ್ ಮಾಡೋದ್ರಿಂದನೂ ನಿಮಗೆ ಬಹಳನೇ ಒಳ್ಳೆಯದು. ನೀವು ತುಂಬ ಇನ್ಯಾಕ್ಟಿವ್ ಆದಷ್ಟು ಅಂದರೆ ನೀವು ಈ ರೀತಿ ಎಕ್ಸಸೈಸ್ ಏನು ಮಾಡಿದಿರಾ ಆಸನಗಳನ್ನೇನು ಮಾಡಿದಿರಾ ನೀವು ಇನ್ಯಾಕ್ಟಿವ್ ಆಗಿದ್ದರೆ ನಿಮಗೆ ಡೆಲಿವರಿ ಆದಮೇಲೆ ಪ್ರಾಬ್ಲಮ್ಸ್ ಆಗ್ಬೋದು. ಕೆಲವ್ರಿಗೆ ಆ ಪ್ರೆಗ್ನೆನ್ಸಿ ಡ್ಯೂರೇಷನಲ್ಲಿ ಸಹ ಸಮಸ್ಯೆಗಳು ಉಂಟಾಗುತ್ತೆ. ಥೈರಾಯ್ಡ್ ಇರ್ಬೋದು, ಡಯಾಬಿಟಿಸ್ ಇರ್ಬೋದು ಅಥವಾ ಬ್ಲಡ್ ಪ್ರೆಷರ್, ಹೀಗೆ ಹಲವಾರು ಬೇರೆ ಬೇರೆ ರೀತಿಯಾದ ಸಮಸ್ಯೆಗಳು ಕೂಡ ಬರುತ್ತೆ. ಈವನ್ ಡೆಲಿವರಿ ಆದಮೇಲೆ ವೆಯ್ಟ್ ಕಮ್ಮಿ ಆಗದೇ ಇರೋವಂಥ ಸಮಸ್ಯೆಗಳು ಕೂಡ ಇರುತ್ತೆ. ಸೊ ಈ ಅಭ್ಯಾಸಗಳನ್ನ ಮಾಡೋದ್ರಿಂದಾಗಿ ನೀವು ಅದನ್ನೆಲ್ಲನೂ ತಡೆಗಟ್ಬೋದು. ಫಸ್ಟ್ ಟ್ರೈಮೆಸ್ಟರಿಂದನೇ ಶುರು ಮಾಡಿದ್ರೆ ಇದು ನಿಮಗೆ ತುಂಬಾ ಉಪಯೋಗಕರವಾದದ್ದು.
ಸೊ ಈ ಆಸನಗಳನ್ನ ನೀವು ರೆಗ್ಯುಲರಾಗಿ ಪ್ರಾಕ್ಟೀಸ್ ಮಾಡ್ತೀರಿ. ಇದ್ರ ಜೊತೆಗೆ ನಾನು ಹಿಂದಿನ ಸಂಚಿಕೆಯಲ್ಲಿ ತೋರಿಸ್ಕೊಟ್ಟ ಹಾಗೆ ಅನುಲೋಮ ವಿಲೋಮ ಪ್ರಾಣಾಯಾಮ ಮತ್ತು ಬ್ರಾಹ್ಮರಿ ಪ್ರಾಣಾಯಾಮ ಇದೆರಡನ್ನೂ ಮಾಡ್ಬೋದು, ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ. ನಿಮಗೆ ಮಧ್ಯದಲ್ಲಿ ಏನೇ ಡಿಸ್ಕಂಫರ್ಟ್ ಅನಿಸಿದ್ರು, ಮಾಡುವಾಗ ಏನೇ ತೊಂದರೆ ಅನಿಸಿದ್ರೂ ನೀವು ಅಲ್ಲಿಗೇ ನಿಲ್ಲಿಸಿ ಬೇರೆ ರೀತಿ ಪೋಸ್ಚರ್ಸ್ನ ಅಥವಾ ಬೇರೆ ಆಸನನ ಅಭ್ಯಾಸ ಮಾಡ್ಬೋದು. ಇದಿಷ್ಟು ಜೊತೆಗೆ ನೀವು ಎವ್ರಿಡೇ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸನ್ನು ಅಭ್ಯಾಸ ಮಾಡ್ಬೋದು. ಸ್ಟ್ರೆಸ್ಸಿಂದಾಗಿನೂ ನಿಮ್ಮ ಮಗು ಮೇಲೆ ಒತ್ತಡನ, ನಿಮಗಾಗೋ ಸ್ಟ್ರೆಸ್ ನಿಮ್ಮ ಮಗು ಮೇಲೆ ಕೂಡ ಒತ್ತಡನ ನೀಡುತ್ತೆ. ಅದರಿಂದಾಗಿ ಅದಕ್ಕೆ ಗ್ರೋತ್ ರಿಟಾರ್ಡೇಷನ್ ಅಥವಾ ಮಗು ಹುಟ್ಟಿದ ಮೇಲೆ ಸಹ ಬೇರೆ ರೀತಿಯಾದ ಅದಕ್ಕೆ ಮೆಂಟಲ್ ಡಿಸಾರ್ಡರ್ಸ್ ಆಗುವಂಥ ಸಮಸ್ಯೆಗಳಿರುತ್ತೆ. ಆದ್ದರಿಂದಾಗಿ ನೀವು ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ನ ಅಭ್ಯಾಸ ಮಾಡೋದು ಬಹಳನೇ ಮುಖ್ಯಕರವಾದದ್ದು. ಸೊ ಯೂಶ್ವಲಿ DRT ಅಂತ ಹೇಳ್ತೀವಿ, ಡೀಪ್ ರಿಲ್ಯಾಕ್ಸೇಷನ್ ಟೆಕ್ನಿಕ್. ಶವಾಸನದಲ್ಲಿ ಅಥವಾ ಯಾವುದಾದ್ರೂ ಕಂಫರ್ಟಬಲ್ ಪೋಸಲ್ಲಿ ಮಲಿಕೊಂಡು ನಿಮ್ಮ ದೇಹನ ಪಾರ್ಟ್ ಬೈ ಪಾರ್ಟ್, ಅಂದರೆ ನಿಮ್ಮ ಕಾಲು, ಹೊಟ್ಟೆ ಭಾಗ, ಎದೆ ಭಾಗ, ತಲೆ ಭಾಗ, ಹೀಗೆ ಒಂದೊಂದೇ ಭಾಗವಾಗಿ ನೀವು ರಿಲ್ಯಾಕ್ಸ್ ಮಾಡ್ತಾ ಹೋಗೋದು, ಮತ್ತು ಓಂಕಾರನ ಚಾಂಟ್ ಮಾಡೋದು, ಅದ್ರದ್ದು ವೈಬ್ರೇಷನ್ಸ್ನೆಲ್ಲ ಫೀಲ್ ಮಾಡೋದು, ಇದೆಲ್ಲ ಮಾಡೋದ್ರಿಂದಾಗಿ ನಿಮಗೆ ಬಹಳನೇ ಉಪಯೋಗಕರವಾದದ್ದು, ಮತ್ತು ನಿಮ್ಮ ಹೆಲ್ತನ್ನು ನೀವು ಚೆನ್ನಾಗಿ ನೋಡ್ಕೊಳ್ಬೋದು. ಸೊ ಇದಿಷ್ಟನ್ನು ಸೆಕೆಂಡ್ ಟ್ರೈಮೆಸ್ಟ್ರಲ್ಲಿ ಏನೇನು ಆಸನ ಮಾಡ್ಬೋದು ಅಂತ ಹೇಳಿ ಇದನ್ನು ರೆಗ್ಯುಲರಾಗಿ ಅಭ್ಯಾಸ ಮಾಡ್ತಾರೆ. ನಾನು ಮತ್ತಷ್ಟು ಆಸನಗಳನ್ನ ನಿಮಗೆ ತಿಳಿಸ್ಕೊಡ್ತೀನಿ, ಆದರೆ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವವಾಹಿನಿನ. ಇದು ಸಂಸ್ಕಾರದ ಬೆಳಕು. ಎಲ್ಲರಿಗೂ ಶರಣು ಶರಣಾರ್ಥಿ. ಬಸವಲಿಂಗಾಯ ನಮಃ.